ಮುಂದಿನ ಪೀಳಿಗೆಯ ವ್ಯಕ್ತಿಗಳು ಒಳ್ಳೆಯ ವಿದ್ಯಾವಂತರಾಗಬೇಕು. ಪ್ರತಿಯೊಬ್ಬರು ಸರ್ಕಾರಿ ಉದ್ಯೋಗ ಅಥವಾ ಒಳ್ಳೆಯ ಸಾಫ್ಟ್ವೇರ್ ಸಂಸ್ಥೆಗಳಲ್ಲಿ ಕೆಲಸ ಸಿಗಬೇಕು. ಎಲ್ಲಾ ವರ್ಗದ ಜನಾಂಗದವರ ರೀತಿಯಲ್ಲಿ ಸಮಬಾಳು ಸಮಪಾಲು ಎಂದು ಎಲ್ಲರ ಜೊತೆಯಲ್ಲಿ ಸೇರಿಕೊಂಡು ದಲಿತ ಕೇರಿಗಳು ಬಿಟ್ಟು ಒಳ್ಳೆಯ ಬಡಾವಣೆಗಳಲ್ಲಿ ಸುಸಜ್ಜಿತವಾಗಿ ಸುಸಂಸ್ಕೃತವಾಗಿ ಜೀವನ ಮಾಡಬೇಕು. ಆಗ ಮಾತ್ರ ಜೀತ ಪದ್ಧತಿ ವಿಮುಕ್ತವಾಗುತ್ತದೆ ಎಂದು ಕಾಂಗ್ರೆಸ್ ಮುಖಂಡ ಎಚ್‌ಎಎಲ್ ದೇವರಾಜು ಶಿಡ್ಲಘಟ್ಟದಲ್ಲಿ ತಿಳಿಸಿದ್ದಾರೆ. ನೆಹರು ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೀತದಾಳು ಮತ್ತು ಕೃಷಿ ಧಾರ್ಮಿಕರ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಸಮಾವೇಶ ಮತ್ತು ಬಹಿರಂಗ ಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕೋಲಾರ ಜಿಲ್ಲೆಯಲ್ಲಿ 700 ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕೊಡಿಸಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಎಂಟ್ರಿ ಕೊಟ್ಟಿದ್ದೇನೆ. ನನ್ನ ಉದ್ದೇಶ ಒಂದು ವರ್ಷಕ್ಕೆ ಕನಿಷ್ಠ 500 ರಿಂದ 1000 ಜನಕ್ಕೆ ಉದ್ಯೋಗ ಕೊಡಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಮುಂಬರುವ ದಿನಗಳಲ್ಲಿ ಯಾರು ಏನೇ ಆದರೂ ಸಹ ವಿದ್ಯೆ ದುಡಿಮೆ ಇವುಗಳಿಗೆ ಆದ್ಯತೆ ನೀಡಿ ಉದ್ಯೋಗ ಕೊಡಿಸಿಕೊಡುವುದು ನನ್ನ ಮೂಲ ಉದ್ದೇಶ. ಕಷ್ಟ ನೋಡಿ ಬರ್ದಿಲ್ಲ ಅವರು. ಅವರ ಕಮಿಟಿ ಅಧ್ಯಕ್ಷರಾಗಿದ್ದು ಸಾಕಷ್ಟು ದೇಶಗಳ ಜೊತೆ ಸಂಪರ್ಕ ಹೊಂದಿ ಯಾವ ದೇಶದಲ್ಲಿ ಯಾವ ಕಾನೂನು ಇದೆ ಅದರಲ್ಲಿ ಒಳ್ಳೇದು ಯಾವುದಿದೆ ಅದಕ್ಕಿಂತ ಉತ್ತಮವಾದ ಸಂವಿಧಾನ ನಮ್ಮ ದೇಶಕ್ಕೆ ಕೊಡಬೇಕು ಅಂತೇಳಿ ಕಷ್ಟಪಟ್ಟು ಅವತ್ತು ಸಂವಿಧಾನ ಬರೆದ ಮಹಾನ್ ಭಾವರನ್ನ ಸೋಲಿಸಿದಂತ ನಮ್ಮ ಅದೃಷ್ಟದ ನಾಡು ಭಾರತ ದೇಶ. ಅವರು ಚುನಾವಣೆಗೆ ನಿಂತರು. ಅಂಥ ಬೃಹತ್ ಸಂವಿಧಾನನ ಕೊಟ್ಟಂಥವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದಂತ ದೇಶ. ಬಂಧುಗಳೇ, ಇವತ್ತು ನಾನು ಎರಡೇ ವಿಚಾರ ಅಂಚ ತಮ್ಮ ಮುಂದೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸೇರಿದಂಥವರಲ್ಲಿ ಜೀತ ಪದ್ಧತಿ ಸಾಹೇಬ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ಮತ್ತೆ ನಾನು ಜೀತ ಪದ್ಧತಿ ಹೇಳ್ತಾ ಹೋದ್ರೆ ತಮ್ಗೆಲ್ಲ ಬೇಜಾರಾಗ್ತದೆ. ಜೀತ ಪದ್ಧತಿ ಬಿಟ್ಟು ಮುಂದುವರೆದ ಭಾಗನೇ ಹೇಳಕ್ ಇಚ್ಛೆ ಪಡ್ತೀನಿ. ತಮ್ಮಲ್ಲಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ಸ್, ಗೌರ್ಮೆಂಟ್ ಕೆಲಸದಾಗಿರೋರು, ಎಸಿ ಡಿಸಿಗಳು ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಗಳಲ್ಲಿ? ದಯವಿಟ್ಟು ಕೈ ಎತ್ತಿ ನೋಡೋಣ. ಸರ್ಕಾರದಿಂದ ದಲಿತರಿಗೆ ಹಾಗೂ ಸಾಮಾನ್ಯ ವರ್ಗದವರಿಗೂ ಭೂಮಿ ಮಂಜೂರಾತಿ ಮಾಡುತ್ತದೆ, ಆದರೆ ಜನರಲ್ ಪ್ರಾಪರ್ಟಿಯ ಬೆಲೆ ಜಾಸ್ತಿ ಇದೆ. ದಲಿತರಿಗೆ ಭೂಮಿಯ ಬೆಲೆ ಇಲ್ಲ, ಇದಕ್ಕೆಲ್ಲ ಕಾನೂನಿನಲ್ಲಿ ಕೊರತೆ, ಈ ವ್ಯವಸ್ಥೆಯ ಕೊರತೆ ಇದೆ. ಜನರಲ್ ಪ್ರಾಪರ್ಟಿಯವರು ಆ ಭೂಮಿಯನ್ನ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಹಣವನ್ನ ಗಳಿಸಿ ಅದರಿಂದ ಅಭಿವೃದ್ಧಿಯಾಗುತ್ತಾರೆ ಎಂದರು. ಅದಕ್ಕೆ ಸಿಸ್ಟಮ್ ಕೊರತೆ, ಕಾನೂನು ಕೊರತೆ. ಒಂದು ಸಲ ಆ ಭೂಮಿನ ಜನರಲ್ ಏನ್ ಮಾರಿ ಅವನು ಡೆವಲಪ್ಮೆಂಟ್ ಆಗ್ತಾನೆ, ಅವನ ಆಸ್ತಿನ ಮಾರ್ತಾನೆ, ಮಗಳ ಮದುವೆ ಮಾಡ್ತಾನೆ, ಅವನ ಕಷ್ಟ ಸುಖ ತೀರಿಸ್ಕೊತಾನೆ, ಬಾಡಿಗೆ ಮನೆ ಮಾಡ್ಕೊಳ್ಳಕ್ಕೆ ಆದಾಯ ಬರಂಗ್ ಮಾಡ್ಕೊಳ್ತಾನೆ, ಹೊಸ ಜಮೀನ್ ಕೊಳ್ತಾನೆ, ಅವನ ಅಭಿವೃದ್ಧಿ ಆಗ್ತಾನೆ. ಆದ್ರೆ ದಲಿತರ ಆಸ್ತಿ ಮಾಡೋದಕ್ಕೆ ನಮ್ಮ ಸಿಸ್ಟಮ್ ಬಿಡೋದೇ ಇಲ್ಲ. ಯಾರೋ ಒಬ್ಬ ಬಿಲ್ಡರ್ ಬರ್ತಾನೆ, 5 ಲಕ್ಷ 10 ಲಕ್ಷ 2 ಲಕ್ಷ ಅದು ಯೋಗ್ಯತೆ ಅನುಸಾರ ಅಗ್ರಿಮೆಂಟ್ ಮಾಡ್ಕೊಳ್ತಾನೆ. ನಿಮಗ್ ಕಷ್ಟ ತೀರೋದಿಲ್ಲ, ಆ ಜಮೀನ್ 5 ವರ್ಷ 10 ವರ್ಷ ಸುತ್ತಿಸಿ ನಿಮ್ಗೆ ದುಡ್ಡು ಸಿಗ್ದಂಗ್ ಮಾಡ್ತಾರೆ. ಆ ಮಾಡಿದ ನಂತರ ಎಲ್ಲಿಂದ ಅವ್ರ ಅಭಿವೃದ್ಧಿ ಆಗ್ತಾರೆ? ಅವ್ರ ದುಡ್ಡು ಎಲ್ಲಿ ಸಿಗ್ತದೆ? ಕನ್ನಡ ಸಂಸ್ಕೃತಿ ಇಲಾಖೆಯ ಮಾಜಿ ಸಚಿವರಾದ ಬಿಟಿ ಲಲಿತಾ ನಾಯಕ್ ಮಾತನಾಡಿ, ಬಾಬಾ ಸಾಹೇಬ ಅಂಬೇಡ್ಕರ್ ರವರ ಚಿಂತನೆಗಳು ಹಾಗೂ ಕುವೆಂಪು ಅವರು ಹೇಳಿದ್ದು, ನೂರು ದೇವರನ್ನ ನೂಕು ಆಚೆ ದೂರ, ಭಾರತಾಂಬೆಯ ದೇವಿಯ ಪೂಜಿಸಬಾರ ಅಂತ ಹೇಳಿದ್ದಾರೆ. ಎಷ್ಟು ಶಾಸ್ತ್ರಗಳನ್ನ ಓದಿದ್ರೂ ನಿಮ್ಮ ಮನದ ಭಾವನೆಗೆ ಬೆಲೆ ಕೊಡಿ ಎಂದು ತಿಳಿಸಿದ್ದಾರೆ. ನಾವು ಮುಕ್ತಿ ಪಡೆದಿದ್ದೇವೆ ನಿಜ, ಆದ್ರೆ ಮಾನಸಿಕವಾಗಿ ನಾವಿನ್ನು ಬಹಳಷ್ಟು ಗುಲಾಮಗಿರಿದ್ದೀವಿ. ಒಂದು ಜಾನಪದ ಹಾಡಿದೆ, ಅದರಲ್ಲಿ ಒಬ್ಬ ಜೀತದಾರ ಹೇಳ್ತಾನೆ ಸರ್, ಏನ್ ಹೇಳ್ತಾನೆ ಅಂದ್ರೆ, ದೇವ್ರೆ ದೇವ್ರಿಗೆ ಬೇಡ್ಕೊಳ್ತಾನೆ ದುರ್ಗವ್ವ ಕಾಳವನಿಗೆ, ಅಮ್ಮ ತಾಯಿ ನೀನು ದೇಶಕ್ಕೆ ಒಳ್ಳೇದ್ ಮಾಡು, ಎಲ್ರಿಗೂ ಒಳ್ಳೆ, ಆದ್ರೆ ನನ್ನ ಯಜಮಾನನಿಗೆ, ಯಾರು ನನ್ನ ಮಾಲೀಕನಿಗೆ, ಅವನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸಂತೃಪ್ತರಾಗಿರುವಂತೆ ಅವರನ್ನ ಕಾಪಾಡು ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಜನಗಳ ತಲೆಯಲ್ಲಿ ಹೇಗೆ ಗುಲಾಮಗಿರಿಯನ್ನ ಸ್ವೀಕರಿಸ್ತಾ ಮತ್ತೆ ಮಾಲೀಕತ್ವವನ್ನ ಪ್ರೀತಿಸ್ತಾ ಅದಕ್ಕೆ ತಲೆಬಾಗಿ ಇರುವಂತಹ ಒಂದು ದೈನಸಿ ರೀತಿಯಲ್ಲಿ ಇದೆಯಲ್ಲ ದೀನತೆ, ಅಂತ ದೀನತೆ ನಮ್ಮಲ್ಲಿ ತುಂಬಿಟ್ಟಿದ್ದಾರೆ. ಆದ್ರಿಂದ ನಾವು ಇವತ್ತಿಗೂ ಕೂಡ ದೈಹಿಕವಾಗಿ ಜೀತದಿಂದ ಮುಕ್ತರಾದರೂ ಕೂಡ ಮಾನಸಿಕ ಜೀತದಿಂದ ನಾವು ಮುಕ್ತರಾಗಿಲ್ಲ, ಆಗ್ಬೇಕಾಗಿದೆ. ಎಷ್ಟೋ ಜನ ಮಹಿಳೆಯರಿಗೆ ನಾನು ರಾಜಕಾರಣದಲ್ಲಿ ನೋಡಿದ್ದೀನಿ, ಅವ್ರು ಮಂತ್ರಿಗಳಿರ್ತಾರೆ ಶಾಸಕರಿರ್ತಾರೆ, ಅವ್ರು ಏನ್ ಮಾಡ್ತಾರಂದ್ರೆ ಮನೇಲಿ ಏನ್ ಮಾಡ್ತೀರ ಸರ್ ನಿಮ್ಮ ಮಿಸಸ್ ನಾವು ಸ್ವಲ್ಪ ಮಾತಾಡ್ಬೇಕು ಅಂದ್ರೆ, ಇಲ್ಲ ಇಲ್ಲ ಅವ್ರು ಪೂಜೆ ಮಾಡ್ತಾ ಇದ್ದಾಳೆ ಅಂತ. ಈ ಸಂದರ್ಭದಲ್ಲಿ ಜೀವಿಕಾ ಸಂಸ್ಥಾಪಕರಾದ ಡಾಕ್ಟರ್ ಕಿರಣ್ ಕಮಲ್ ಪ್ರಸಾದ್, ಸಾಮಾಜಿಕ ಹೋರಾಟಗಾರ ನಟ ಚೇತನ್,
ದಲಿತ ಮುಖಂಡರಾದ ಮೇಲೂರು ಮಂಜುನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.